ಎಲ್ಲರಿಗೂ ನಮಸ್ಕಾರ. ಈ ನಾಡಿನ ಎಲ್ಲ ಕಾರ್ಯನಿರತ ಪತ್ರಕರ್ತರಿಗೆ ಈ ಪ್ರತಿಭಟನೆ ಮುಖಾಂತರ ತಮ್ಮ ಹಲವಾರು ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಎತ್ತಿಕೊಳ್ಳ್ರಿ ಬೇಡ, ಆ ಸದನದಲ್ಲಿ ತಮ್ಮ ಅಹವಾಲುಗಳನ್ನ ಹೇಳ್ಕೋಬೇಕನ್ನುವಂಥ ವಿಚಾರದಿಂದ ಇವತ್ತು ಪ್ರತಿಭಟನೆ ಮಾಡುತ್ತೆ. ಖಂಡಿತವಾಗಿ ನಾಳೆನ ನೀವು ಕೊಟ್ಟಂಥ ಎಲ್ಲ ಬೇಡಿಕೆಗಳನ್ನ ಹಾಕಿ ಅದನ್ನು ಕ್ವಶನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಏನಾಗೈತೆ ಅಂತಂದರೆ, ಇಲ್ಲಿ ನಾರ್ತ್ ಕರ್ನಾಟಕದಾಗ ಸೆಷನ್ ಮಾಡಿದ್ರೆ ಭಾಳಷ್ಟು ಅಡಸಿ ಬರುತ್ತೆ ಒಳಗೆ. ನನ್ನ ಕ್ವಶನ್ ರೇಸ್ ಆಗ್ತೈತೋ ಇಲ್ಲೋ ದಟ್ ಈಸ್ ಸೆಕೆಂಡ್ರಿ, ಬಟ್ ನಾನು ಅದನ್ನು ಹಾಕ್ತೇನೆ. ಯಾಕಂದ್ರೆ ಏನು ಮಾಡಿದ್ದಾರೆ ಈಗ, ನನ್ನ ಹಲವಾರು ಕ್ವಶನ್ಗಳು ಬಂದ್ರಿಂದ ಅದನ್ನೇದೇ ಕ್ವಶನ್ ತೊಗೊಳತ್ತಾರೆ ಬೈ ಲಾಟ್. ಇಫ್ ಯು ಆರ್ ಲಕ್ಕಿ ನಾನು ಬರ್ತಾರೆ, ಇಫ್ ನಾಟ್ ಅದರ ಲಿಖಿತ ಮೂಲಕ ನಮ್ಗೆ ಆನ್ಸರ್ ಬರ್ತೈತಿ. ಆದ್ರೆ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು ಅವರಿಗೆ ಇದನ್ನು ಕೊಡಬೇಕು ಅನ್ನುವಂಥ ನಿವೇಶನ ಆಗ್ತಾ ಇದ್ದು ಡೆಫಿನೆಟ್ಲಿ ಸಾಕಷ್ಟು ಮೂರಿಗೆ ಅದಾವ ತೊಂದರೆಗಳು. ಯಾಕಂದರೆ ಎಲ್ಲರಿಗೂ ಒಂದು ಸ್ಥಿತಿ ಬೇರೆ, ಆದರೆ ನಿಂಬಲ ಒಂದು ಸ್ಥಿತಿ ಬೇರೆ ಐತಿ. ನೀವು ನೋಡೋಕೆ ಚಲೋ ಹಿಂಗಿತ್ತು ಅನ್ನೋ ಆಟ ಆಡ್ಕೋತೀರಿ, ನಿಮ್ಮ ಕತಿ ಭಾಳ ಆಗ್ತೈತಿ. ಯಾಕಂದ್ರೆ ನಾನು ಇನ್ನೂ ಆಯ್ತು ಭೂಪಾಯಿ ನೋಡ್ತೇನೆ, ಬಹುತೇಕಲ್ಲಿದ್ದಂಥ ನನ್ನ ಪತ್ರಕರ್ತ ಮಿತ್ರರಿಗೆ ಅದು ಗೊತ್ತೈತಿ. ರಾಯನ್ ಬಿಹೈಂಡ್ ದಮ್ ಯಾವಾಗೂ ಯಾವತ್ತಿದ್ರೂ ನಾವು ಜೊತೆ ಇರ್ತೇನೆ, ಯಾವ್ದಾದ್ರು ತರಬೇಕು. ಆದರೆ ಒಂದೇನೋ ಒಂದು ಬೇರೆ ಕಾನ್ಸೆಪ್ಟ್ ಇಟ್ಟಾಗ ಮಾಡತ್ತೇನೆ. ಒಂದು ಕೊನೆಯಲ್ಲಿ ಡೆಫಿನೆಟ್ಲಿ ನಿಮಗೂ ಅದ್ರಾಗ ಒಂದು ಸ್ವಲ್ಪ ಇದನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳ್ತೇನೆ. ನನಗೆ ಪತ್ರಕರ್ತರಂತೂ ಕೊಡೋಕ್ಕೆ ಬರೋ ಇದರದಲ್ಲ, ಬಟ್ ಅದರ ಕನ್ಸಿಡ್ರೇಷನ್ ತೊಗೋತೀವಿ ನಿಮ್ಮ ಡೆಫಿನೆಟ್ಟಾಗಿ. ನೀವು ಕೊಟ್ಟಂಥ ತಮ್ಮ ಇವನ್ನ ಇವತ್ತು ನಾನು ಸಾಧ್ಯ ಆದರೆ ಸ್ಪೀಕರಿಗೆ ಕೊಡುವಂಥ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಸೀನಿಯರ್ ಲೀಡರ್ಸ್ಗೂ ಹೇಳಿ ಇದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಸರ್ಕಾರದಿಂದ ಇದನ್ನು ಮಾಡಿರಿ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮ್ಮ ಜೊತೆಗೆ ಇರ್ತೇನೆ ಯಾವಾಗಿದ್ದರು, ಅದ್ರಾಗೇನು ಎರಡು ಮಾತಿಲ್ಲ. ಮೊದಲು ಇದಾವೆ, ಈಗೂ ಇರ್ತವೆ, ಮುಂದೂ ಇರ್ತವೆ. ಇಷ್ಟು ಹೇಳಿ ನಾನು ಯಾವುದೇ